ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಯುವ ಬೆಂಗಳೂರು ಟ್ರಸ್ಟ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಗ್ಗೆ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಈ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಇದರಲ್ಲ ಬೆನಿಫಿಟ್ ಏನಿದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಪ್ಲೈ ಮಾಡೋ ಪ್ರೊಸೀಜರ್ ಎದ್ದ ಎಲ್ಲ ಇದ್ರ ಬಗ್ಗೆ ಡಿಟೇಲ್ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ದೀರಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಸ್ಕಾಲರ್ಶಿಪ್ದು ಸ್ಕಾಲರ್ಶಿಪ್ ಆಫರ್ ಮಾಡ್ತಾ ಇರೋದು ಯುವ ಬೆಂಗ್ಳೂರು ಟ್ರಸ್ಟ್ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಇದ್ರದ್ದು ಬಂದುಬಿಟ್ಟು ಮೂವತ್ತು ನವೆಂಬರ್ ಇದೆ ಇದೇ ವರ್ಷ ಮೂವತ್ತು ನವೆಂಬರ್ ಎಜುಕೇಷನ್ ಲೆವೆಲ್ ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮತ್ತು ಬ್ಯಾಚಲರ್ಸ್ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಂದರೆ ಇಲ್ಲಿ ನೋಡುವಂಗೆ ನಾವು ನೋಡ್ಬೋದು ಡಾಕ್ಯುಮೆಂಟ್ಸ್ ಇಲ್ಲಿ ಬೇಕಾಗಿರೋ ಎಸ್ 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 ಎಲ್ ಸಿ ಮತ್ತು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಬೋನಫೈಡ್ ಸರ್ಟಿಫಿಕೇಟ್ ಫ್ರಮ್ ಕಾಲೇಜ್ ರ್ಯಾಂಕ್ ಸರ್ಟಿಫಿಕೇಟ್ ಅಂದರೆ ನೀವು ಸ್ಟೇಟ್ ಲೆವೆಲ್ ಎಕ್ಸಾಮ್ ಕ್ಲಿಯರ್ ಆಗಿದ್ದರೆ ರ್ಯಾಂಕ್ ಸರ್ಟಿಫಿಕೇಟ್ ಕೌನ್ಸಿಲಿಂಗ್ ಲೆಟರ್ ಸೀಟ್ ಅಲಾಟ್ಮೆಂಟ್ ಲೆಟರ್ ಫ್ಯಾಮಿಲಿ ಇನ್ಕಮ್ ದೆನ್ ಎಕ್ಸ್ಪೆನ್ಸಸ್ ನೀವು ಸ್ಟೈ ಸ್ಪೆಂಡ್ ಮಾಡಿರೋದು ಕಾಲೇಜು ಅದ್ರ ಬಗ್ಗೆ ಮಾಹಿತಿ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಈ ಆಧಾರ್ ಅವ್ರ ಆಧಾರ್ ಕಾರ್ಡ್ದು ಸ್ಕ್ಯಾನ್ ಕಾಪಿ ತಾವು ಸಬ್ಮಿಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದರೆ ಅಪ್ಲಿಕೆಂಟ್ ಮಸ್ಟ್ ಬಿ ಇಂಡಿಯನ್ ಸಿಟಿಸನ್ ಆ್ಯಂಡ್ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ ಇದು ಕರ್ನಾಟಕದವರಿಗೆ ಅನ್ವಯ ಆಗುತ್ತೆ ಮತ್ತು ಈ ಸ್ಕಾಲರ್ಶಿಪ್ ಎಲ್ಲರಿಗೂ ಎಲ್ಲ ಕ್ಯಾಟಗರಿದವರಿಗೆ ಅಪ್ಲಿಕೇಬಲ್ ಆಗುತ್ತೆ ರಿಗಾರ್ಡ್ಲೆಸ್ ಆಫ್ ಜೆಂಡರ್ ರಿಗಾರ್ಡ್ಲೆಸ್ ಆಫ್ ಕೆಟಗರಿ ಕಾಸ್ಟ್ ಎಲ್ಲರೂ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ದೆನ್ ಇದರಲ್ಲಿ ಯಾವುದು ಕೆಟಗರಿ ಮತ್ತು ಅದರ ಬಗ್ಗೆ ಏನು ಸಮಸ್ಯೆ ಇಲ್ಲ ಇದು ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ಈ ಲಿಂಕಲ್ಲಿ ಇದ್ದೀನಿ ಓಕೆ ಈ ಲಿಂಕ್ ನಾನು ಕೂಡ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯುವ ಬೆಂಗಳೂರು ಟ್ರಸ್ಟ್ ಅಂತ ಲಿಂಕ್ ಬರುತ್ತೆ ಈ ಲಿಂಕಲ್ಲಿ ಎಲ್ಲ ಮಾಹಿತಿ ಇವರು ಕೊಟ್ಟಿದ್ದಾರೆ ದೆನ್ ಇದರಲ್ಲಿ ಮೇಲೆ ಅಪ್ಲೈ ಸ್ಕಾಲರ್ಶಿಪ್ ಅಂತ ಬರುತ್ತೆ ಅಪ್ಲೈ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಇಲ್ಲೇ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ ಯುವ ಬೆಂಗಳೂರು ಟ್ರಸ್ಟ್ ಈ ಗೂಗಲ್ ಫಾರ್ಮಲ್ಲಿ ಫುಲ್ ನೇಮ್ ಇರುತ್ತೆ ಡೇಟ್ ಆಫ್ ಬರ್ತ್ ಜೆಂಡರ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ವಾಟ್ಸಪ್ ನಂಬರ್ ಆಧಾರ್ ನಂಬರ್ ಫಾದರ್ ನೇಮ್ ಫಾದರ್ ಅಕ್ಯುಪೇಷನ್ ಇವೆಲ್ಲ ಮಾಹಿತಿ ಜೊತೆಗೆ ಕೊನೆಯದಾಗಿ ಇಲ್ಲಿ ನಾವು ನೋಡಬಹುದು ಡಾಕ್ಯುಮೆಂಟ್ಸ್ ಏನೇನು ಸಬ್ಮಿಟ್ ಮಾಡಬೇಕು ಅಂತ ಇವರು ಕೊಟ್ಟಿದ್ದಾರೆ ಕೊನೆಯದಾಗಿ ಲಿಸ್ಟ್ ಆಫ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಅಂದರೆ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇವೆಲ್ಲ ಸ್ಕ್ಯಾನ್ ಮಾಡಿ ಏಟ್ ಎಮ್ ಬಿ ಒಳಗಡೆ ಇದನ್ನ ಫೈಲ್ ಅಟ್ಯಾಚ್ ಮಾಡಿ ಸಬ್ಮಿಟ್ ಅಂತ ಮಾಡಿದರೆ ಮುಂದಿನ ಪ್ರೊಸೆಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರ ಜೊತೆಗೆ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು